ನಮಸ್ಕಾರ ಲಲಿತಾ ಅವರೇ, ನಮಸ್ಕಾರ ಎನ್ ಬಿ ಐ ಆರ್ ಎಲ್ಲ ಸೈಂಟಿಸ್ಟ್ಗಳಿಗೆ ಧನ್ಯವಾದಗಳು ನಿಮ್ಮದೆಲ್ಲ ಸಪೋರ್ಟಿಗೆ. ನನ್ನ ಸ್ವೀಟ್ ಪೊಟ್ಯಾಟೋ ಮತ್ತು ಬ್ರಿಂಜಾಲಿಗೆ ಥ್ರಿಪ್ಸ್ ಮತ್ತು ವೈಟ್ ಫ್ಲೈಸ್ ತುಂಬ ಎಫೆಕ್ಟ್ ಆಗಿತ್ತು. ಎಲ್ಲಿ ನೋಡಿದ್ರೂ ಒಂದು ಸ್ವಲ್ಪನೂ ಎಲ್ಲಿ ಕಾಣ್ದಿರಾ, ಸಂಪೂರ್ಣವಾಗಿ ಈ ಏನೋ ವೈಟ್ ಫ್ಲೈಸು ಎಫೆಕ್ಟ್ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಮೀಲಿ ಬಗ್ಸ್ನೂ ಶುರು ಆಗಿಬಿಟ್ಟಿತ್ತು ಈ ಫ್ರೂಟ್ ಇದು ಸ್ವೀಟ್ ಪೊಟ್ಯಾಟೋಗೆ. ಸೊ ಆಮೇಲೆ ಬ್ರಿಂಜಾಲಿ ಕೂಡ ಥ್ರಿಪ್ಸ್ ತುಂಬ ಎಫೆಕ್ಟ್ ಆಗಿತ್ತು. ಆಮೇಲೆ ಇದು ಏನು ವೈಟ್ ಫ್ಲೈಸು, ಇವಾಗ ಇವು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಎಲೆಗಳೆಲ್ಲ ತೋರಿಸ್ತೀನಿ ನೋಡಿ, ಫುಲ್ ಕ್ಲಿಯರ್ ಆಗಿದೆ ಇವಾಗ. ನೋಡ್ಬೋದು ಲೇಡಿ ಬಗ್ಸು ಮತ್ತು ಇನ್ನೊಂದು ಯಾವುದೋ ಪ್ರೆಡಿಟರ್ಸು ಕೊಟ್ಟಿದ್ರಿ ನನಗೆ ಥ್ರಿಪ್ಸ್ಗೆ ಮತ್ತು ಇದಕ್ಕೆ ವೈಟ್ ಫ್ಲೈಸಿಗೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬರ್ತಾ ಇರ್ತದೆ. ಒಂದು 3-4 ದಿನ ಆದಮೇಲೆ ಏನಪ್ಪ ಮತ್ತೆ ಶುರುವಾಯ್ತಲ್ಲ ಅಂತ ಅಂದ್ಕೊಂಡಿರ್ತೀನಿ. ಮತ್ತೆ ಬಂದು ನೋಡಿದರೆ ಫುಲ್ ಕ್ಲಿಯರ್ ಆಗಿಬಿಡ್ತದೆ. ನೋಡ್ಬೋದು ನೀವು ಎಲೆಗಳೆಲ್ಲ ಎಲ್ಲ ಕಡೆಯೂ, ಎಲ್ಲೂ ಯಾವುದೇ ಥರದ್ದು ಅಟ್ಯಾಕ್ ಇಲ್ಲ. ಇವಾಗ ಫುಲ್ ಕ್ಲಿಯರ್ ಆಗಿದೆ. ಆವಾಗವಾಗ ಬಂದು ತಿಂದು ಹೋಗ್ತವೆ. ಅವು ಎಲ್ಲಿ ಗಾರ್ಡನ್ನಲ್ಲಿ ಇದಾವ ಗೊತ್ತಿಲ್ಲ, ನನಗಂತೂ ಕಣ್ಣಿಗೆಲ್ಲೂ ಕಾಣಿಸ್ತಾ ಇಲ್ಲ. ನೋಡ್ಬೋದು ಫುಲ್ ಕ್ಲಿಯರ್ ಆಗಿದೆ. ಎಷ್ಟು ಹೆಲ್ತಿ ಆಗಿದೆ ಪೊಟ್ಯಾಟೋ, ಸ್ವೀಟ್ ಪೊಟ್ಯಾಟೋ ಹಾಕದೇ ಬೇಡಪ್ಪ ಅಂತ ನನಗೆ ನಾನು ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಜಾಸ್ತಿ ಎಫೆಕ್ಟ್ ಆಗಿರೋದನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪನೇ ಇಟ್ಕೊಂಡು ಮತ್ತೆ ಇದಕ್ಕೆಲ್ಲ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಸಾಕಿನ್ನು ಸ್ವೀಟ್ ಪೊಟ್ಯಾಟೋ ಎಲ್ಲ ಬೆಳೆಸೋದೇ ಬೇಡ, ತುಂಬ ಎಫೆಕ್ಟ್ ಆಗುತ್ತೆ, ಬೇರೆ ಗಿಡಗಳಿಗೂ ತುಂಬ ಬರ್ತದೆ ಅಂಥೇಳಿ ಬಿಟ್ಬಿಟ್ಟಿದ್ದೆ, ಗಿವ್ ಅಪ್ ಮಾಡಿದ್ದೆ ನಾನು. ನೀವೆಲ್ಲ ಅದನ್ನ ಅದಕ್ಕೆ ಪ್ರೆಡಿಟರ್ಸ್ ಕೊಟ್ಟು ನನ್ನ ಗಿಡನ ಸೇವೆ ಮಾಡಿದ್ದೀರ. ನಾವು ಚಿಕ್ಕ ಚಿಕ್ಕ ಗಾರ್ಡನ್ ಇಟ್ಕೊಂಡಿದ್ದೀವಿ, ಆದರೂ ಕೂಡ ಅಷ್ಟೇ ಕಾಳಜಿಯಿಂದ ನೀವು ನಮಗೆಲ್ಲ ಅಷ್ಟು ಪ್ರೀತಿಯಿಂದ ಏನೋ ಹೆಲ್ಪ್ ಮಾಡ್ತೀರ, ಕೊಟ್ಟು ಕಳಿಸ್ತೀರ. ಇದು ಬ್ರಿಂಜಾಲ್ ಪ್ಲಾಂಟ್ ನೋಡಿ, ಥ್ರಿಪ್ಸು ಮತ್ತು ವೈಟ್ ಫ್ಲೈಸು ಫುಲ್ ಎಫೆಕ್ಟ್ ಆಗಿಬಿಟ್ಟಿತ್ತು. ಇವಾಗ ನೋಡಿದರೆ ಏನೂ ಇಲ್ಲ. ರೀಸೆಂಟಾಗಿ ಒಂದು ವೀಕ್ ಮುಂಚೆ ಅಲ್ಲೊಂದು ಇಲ್ಲೊಂದು ವೈಟ್ ಫ್ಲೈ ಕೂತಿರೋದು ಕಾಣಿಸ್ತಿತ್ತು, ಇವಾಗ ನೋಡಿದರೆ ಏನೂ ಇಲ್ಲ. ನೋಡಿ ಪ್ರತಿಯೊಂದು ಎಲೆನೂ ತೋರಿಸ್ತಾ ಇದ್ದೀನಿ. ಗಿಡನ ನೋಡ್ಬೋದು ಚೆನ್ನಾಗಿ ಬಂದಿದೆ, ಫುಲ್ಲು ಎಲೆಗಳೆಲ್ಲ ದೊಡ್ಡ ದೊಡ್ಡದಾಗಿ ಬಂದಿದೆ. ಈ ಬ್ರಿಂಜಾಲು ನೋಡ್ಬೋದು, ಇದಕ್ಕೂ ಥ್ರಿಪ್ಸು ತುಂಬ ಎಫೆಕ್ಟ್ ಆಗಿತ್ತು. ಮಿಲಿಬಗ್ಸ್ ಏನಾದರೂ ಇದ್ದರೆ ಏನಾದರೂ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು, ಆ ಥ್ರಿಪ್ಸ್ ಇದ್ದರೆ ಭಾಳನೇ ಇಶ್ಯೂ ಬಂದ್ಬಿಡುತ್ತೆ. ಫುಲ್ಲು ಒಂದು ಮೆಣಸಿನಕಾಯಿ ಗಿಡ ಥ್ರಿಪ್ಸ್ ಬಂದುಬಿಟ್ಟು ಎಫೆಕ್ಟ್ ಆಗಿ ಹೋಗೇ ಬಿಡ್ತು ನಂದು. ಇದನ್ನು ಹೋಗುತ್ತೆ ಅಂದ್ಕೊಂಡಿದ್ದೆ, ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ನೋಡಿ. ಪ್ರತಿಯೊಂದು ಎಲೆನೂ ನೋಡ್ಬೋದು ನೀವು, ಈಗ ಎಷ್ಟು ಚೆನ್ನಾಗಿ ಹಸಿರಾಗಿದೆ, ಈಗ ಫುಲ್ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಇದೆಯಾ ಈಗ ಹುಳ, ಆ ಥರ ಇದ್ದಾಗ ಮತ್ತೆ ಒಂದು 2-3 ಡೇಸ್ ಬಂದು ನೋಡಿದರೆ ಇರೋದೇ ಇಲ್ಲ. ಆ ಪ್ರೆಡಿಟರ್ಸ್ ಎಲ್ಲಿ ಕೂತಿದ್ದಾವೋ ಅಂತ ಕಾಣಿಸ್ತಾ ಇಲ್ಲ. ಆದರೆ
ಕಣ್ಣಿಗೆ ಕಾಣದ ದೇವ್ರ ಥರ ಬಂದು ತಿಂದ್ಬಿಟ್ಟು ಮತ್ತೆ ಎಲ್ಲೋ ಹೋಗ್ಬಿಡ್ತಾವೆ ಮತ್ತೆ ಬೇರೆ ಕಡೆ. ನೋಡ್ಬೋದು ಗಿಡ ಮರಗಳಿಗೆ ಧನ್ವಂತರಿಯಾಗಿದ್ದೀರಾ ನೀವು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಬಹಳಷ್ಟು ಕಾಳಜಿಯಿಂದ ನಮ್ಮನ್ನು ಏನು ಕೇಳಿಬಿಟ್ಟು ಪೇಷನ್ಸಿಂದ ನಮ್ಗೆ ಏನು ಬೇಕೋ ಅದನ್ನು ಪ್ರೆಡಿಟರ್ಸ್ನ ಕಳಿಸ್ತಾ ಇದ್ದೀರಾ. ಲೇಡಿ ಬಗ್ಸ್ ಕಳಿಸಿದ್ದೀರಾ, ಇನ್ನೊಂದು ಏನೋ ಇದೆ ಪತ್ರಪ್ಸಿಗೆ ಅದು ಹೆಸರು ಗೊತ್ತಿಲ್ಲ, ಅದನ್ನು ಕಳಿಸಿದ್ದೀರಾ. ಎರಡನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದಗಳು. ನಂದೊಂದು ಸ್ವಲ್ಪ ಇದನ್ನು ತೋರಿಸ್ತೀನಿ ನೋಡಿ, ಎಲ್ಲಿ ಬೇಕಲ್ಲಿ ಬೆಳೆದ್ಬಿಟ್ಟಿದೆ. ಎಷ್ಟು ಚೆನ್ನಾಗೆಲ್ಲ ಕಾಯೆಲ್ಲ ಬಿಡ್ತಾ ಇದ್ದಾವೆ. ವಾರಕ್ಕೆ 3-4 ಕೆಜಿ ತೆಗಿತಾ ಇದ್ದೀನಿ ಇವಾಗೆಲ್ಲ. ಸ್ವಲ್ಪ ಇದಕ್ಕೆಲ್ಲ ಬಿಡ್ತಾ ಇದ್ದೀನಿ ಇವಾಗ ಬೀಜಕ್ಕೆ. ಆ ಕಡೆ ಸೈಟಲ್ಲಂತೂ ಫುಲ್ಲು ಕವರ್ ಆಗಿತ್ತು, ಈಗ ಸ್ವಲ್ಪ ಒಣಗ್ತಾ ಬರ್ತಾ ಇದೆ. ಧನ್ಯವಾದಗಳು. ಇದಕ್ಕೂ ಕೂಡ ಯಾವುದೇ ರೀತಿಯಿಂದ ಕಾಯಿಲೆ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ.